ಪೊಲೀಸ್ ಠಾಣೆಗಳಿಗೆ ಬಿಜೆಪಿ ನಾಯಕರು ಮುತ್ತಿಗೆ ಹಾಕಿದ್ರು. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಗೃಹ ಸಚಿವರು ಮಾತನಾಡಿದ್ದಾರೆ. ದೇಶದಲ್ಲಿ ಕಾನೂನು ಇರಬಾರದು ಅಂತಿದ್ರೆ ಮುತ್ತಿಗೆ ಹಾಕಲೇಬೇಕು. ಅನವಶ್ಯಕವಾಗಿ ರಾಜಕೀಯ ಮಾಡ್ತಾ ಇದೆ, ಇದನ್ನ ಸಹಿಸುವುದಿಲ್ಲ ಅಂತೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾನೂನು ಪ್ರಕಾರ ಪೊಲೀಸ್ ಇಲಾಖೆ ಕ್ರಮ ತೆಗೆದುಕೊಂಡಿದ್ದಾರೆ ಅಂತ ಅವ್ರು ಹೇಳಿದ್ರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋದು ನಮ್ಮ ಕರ್ತವ್ಯ, ಅವರು ಏನು ಮಾಡಬೇಕು ಅದನ್ನು ಮಾಡಲಿ, ನಾವೇನು ಮಾಡಬೇಕು ಅದನ್ನು ಮಾಡ್ತೇವೆ. ಯಾವ ಕಾರಣಕ್ಕೆ ಇನ್ಸ್ಪೆಕ್ಟರನ್ನು ಸಸ್ಪೆಂಡ್ ಮಾಡಬೇಕು? ಅವರ ಪಾಡಿಗೆ ಅವರು ಕೆಲಸ ಮಾಡ್ತಿದ್ದಾರೆ. ಸರ್ಕಾರ ಅವರನ್ನು ಕಡ್ಡಾಯ ರಜೆ ಮೇಲೆ ಏನು ಕಳಿಸಿದ್ದಿಲ್ಲ, ಮೊದಲೇ ರಜೆ ಕೇಳಿದ್ರು ಹಾಗಾಗಿ ರಜೆ ಮೇಲೆ ಹೋಗಿದ್ದಾರೆ ಅಂಥೇಳಿ ಇಲ್ಲಿ ರಾಜ್ಯದ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಕಡೆಯಲ್ಲಿ ರಾಜ್ಯದ ಮೂಲೆ ಮೂಲೆಯಲ್ಲೂ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕರಸೇವಕ ಶ್ರೀಕಾಂತ್ ಬಂಧನ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಭಟನೆ ಆಗ್ತಾ ಇರುವಂತ ಈ ಸಂದರ್ಭದಲ್ಲಿ ಗೃಹ ಸಚಿವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕಾನೂನು ಈ ದೇಶದಲ್ಲಿ ಇರಬಾರ್ದು ಅನ್ನೋದೇನಾದರೂ ಅವ್ರಿಗೆ ಇದ್ದಿದ್ರೆ ಮಾಡಲಿ ಅವರೆಲ್ಲ. ನಾವು ಈ ರಾಜ್ಯದಲ್ಲಿ ಕಾನೂನು ಕಾಪಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅವರು ಕಾನೂನಿನ ಪ್ರಕಾರ ಅವರು ಏನು ಕ್ರಮ ತಗೊಳ್ಬೇಕು ಅದನ್ನು ಆ ಪೊಲೀಸ್ನವರು ತಗೊಂಡಿದ್ದಾರೆ. ಅದನ್ನಲ್ಲಿ ನಿನ್ನೆ ಕೂಡ ನಾನು ಹೇಳಿದೆ, ಅದು ಟೈಮಿಂಗು ಏನೋ, ಅಯೋಧ್ಯೆ ಇವತ್ತು ಉದ್ಘಾಟನೆ ಆಗ್ತಾ ಇದೆ ಆ ಸಂದರ್ಭದಲ್ಲಿ ಮಾಡಿದ್ದಾರೆ ಅನ್ನೋದೊಂದು ಬಿಟ್ಟರೆ ಅವರೇನು ಕಾನೂನಿಗೆ ವಿರುದ್ಧವಾಗಿ ಏನು ಕೆಲಸ ಮಾಡಿಲ್ಲಲ್ಲ. ಅದು ಮಾಡಿದರೆ ಆಗ್ಬೋದು, ಆದರೆ ಇವರು ಅನವಶ್ಯಕವಾಗಿ ಇದನ್ನು ಭಾಳ ದೊಡ್ಡ ಪ್ರಮಾಣದ ರಾಜಕೀಯ ಕಾರಣಕ್ಕೋಸ್ಕರ ಮಾಡ್ತಾ ಇರೋದನ್ನು ನಾವು ಹೇಗೆ ಸಹಿಸ್ಬೇಕು? ಅವ್ರು ಮಾಡಲಿ, ಅವ್ರು ಮಾಡಿದರೆ ನಾವೇನು ಮಾಡಬೇಕು ನಾವು ಮಾಡ್ತೀವಿ. ನಾನು ಕರ್ಸೇವಕ ನನ್ನನ್ನು ಬಂಧಿಸಿ ಅಂತ ಅಭಿಯಾನ ಆರಂಭಿಸ್ತಾ ಇದ್ದಾರೆ ಸರ್. ಮಾಡಲಿ, ಅವ್ರು ಮಾಡೋದು ಅವ್ರು ಮಾಡಲಿ, ನಾವು ಮಾಡೋದು ನಾವು ಮಾಡ್ತೀವಿ. ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಬೇಕು ಅಂತ ಒತ್ತಡ ಮಾಡ್ತಿದ್ದಾರೆ. ನಾವು ಯಾವ ಕಾರಣಕ್ಕೆ ಸಸ್ಪೆಂಡ್ ಮಾಡಬೇಕು? ಅವನೇನು ತಪ್ಪು ಮಾಡಿದಾನ? ಅವನ ಕೆಲಸ ಅವನು ಮಾಡಿದ್ದಾನೆ. ನಮಗಿಷ್ಟ ಆಗಲಿಲ್ಲ ಅಂತ ಹೇಳಿದ ತಕ್ಷಣವೇ ಅವನನ್ನು ಸಸ್ಪೆಂಡ್ ಮಾಡಿ, ಹಾಗಾದರೆ ಎಲ್ಲ ಅಧಿಕಾರಿಗಳನ್ನು ಹಂಗೆ ಸಸ್ಪೆಂಡ್ ಮಾಡಿಬಿಡೋಣ. ಕಾನೂನು ಈ ದೇಶದಲ್ಲಿ ಇರಬಾರ್ದು ಅನ್ನೋದೇನಾದರೂ ಅವ್ರಿಗೆ ಇದ್ದಿದ್ರೆ ಮಾಡಲಿ ಅವರೆಲ್ಲ. ನಾವು ಈ ರಾಜ್ಯದಲ್ಲಿ ಕಾನೂನು ಕಾಪಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅವರು ಕಾನೂನಿನ ಪ್ರಕಾರ ಅವರು ಏನು ಕ್ರಮ ತಗೊಳ್ಬೇಕು ಅದನ್ನು ಆ ಪೊಲೀಸ್ನವರು ತಗೊಂಡಿದ್ದಾರೆ. ಅದನ್ನಲ್ಲಿ ನಿನ್ನೆ ಕೂಡ ನಾನು ಹೇಳಿದೆ, ಅದು ಟೈಮಿಂಗು ಏನೋ, ಅಯೋಧ್ಯೆ ಇವತ್ತು ಉದ್ಘಾಟನೆ ಆಗ್ತಾ ಇದೆ ಆ ಸಂದರ್ಭದಲ್ಲಿ ಮಾಡಿದ್ದಾರೆ ಅನ್ನೋದೊಂದು ಬಿಟ್ಟರೆ ಅವರೇನು ಕಾನೂನಿಗೆ ವಿರುದ್ಧವಾಗಿ ಏನು ಕೆಲಸ ಮಾಡಿಲ್ಲಲ್ಲ. ಅದು ಮಾಡಿದರೆ ಆಗ್ಬೋದು, ಆದರೆ ಇವರು ಅನವಶ್ಯಕವಾಗಿ ಇದನ್ನು ಭಾಳ ದೊಡ್ಡ ಪ್ರಮಾಣದ ರಾಜಕೀಯ ಕಾರಣಕ್ಕೋಸ್ಕರ ಮಾಡ್ತಾ ಇರೋದನ್ನು ನಾವು ಹೇಗೆ ಸಹಿಸ್ಬೇಕು? ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.